ಶ್ರೀ ಗಂಗಮ್ಮ ದೇವಿಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮ. ಕೆಜಿಎಫ್ ತಾಲೂಕಿನ ಕಮ್ಮಸಂದ್ರ ಗ್ರಾಮದಲ್ಲಿ ಗಂಗಮ್ಮ ದೇವಿಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರು ಬಿಜೆಪಿ ಆಕಾಂಕ್ಷ ಅಭ್ಯರ್ಥಿಯಾದ ವಿ ಮೋಹನ್ ಕೃಷ್ಣ ಅವರು ಸುಮಾರು 1,000 ಭಕ್ತಾದಿಗಳಿಗೆ ಅನ್ನದಾನವನ್ನು ಮಾಡಿದರು. ಕಮ್ಮಸಂದ್ರ ಗ್ರಾಮ ಪಂಚಾಯತಿಯ ಎಲ್ಲಾ ಗ್ರಾಮಗಳಿಂದ ಮಹಿಳೆಯರು 501 ಹಾಲಿನ ಬಿಂದಿಗೆಗಳನ್ನು ತಂದು ದೇವರ ಅಭಿಷೇಕಕ್ಕೆ ನೀಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಸಮಾಜ ಸೇವಕರಾದ ವಿ ಮೋಹನ್ ಕೃಷ್ಣ, ಶಿವಕುಮಾರ್ ಸ್ವಾಮಿ, ರಾಜಗೋಪಾಲ್ ಗೌಡ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಗೋಪಾಲ್ ಬಂದಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ಕೃಷ್ಣಪ್ಪ, ಗಂಗಿರೆಡ್ಡಿ, ವೇಲ್ಮುರುಗನ್, ಗ್ರಾಮದ ಯುವ ಮುಖಂಡರಾದ ನಂದೀಶ್ ಬಾಬು, ನಕ್ಷೆಟ್ಟಿಹಳ್ಳಿ ಚಂದ್ರಬಾಬು, ಕಾರ್ತಿಕ್, ಅಶೋಕ್ ಮತ್ತು ಗ್ರಾಮದ ಎಲ್ಲ ಮುಖಂಡರು ಮಹಿಳೆಯರು ಇದ್ರು. ವರದಿ ಹರಿಚಿನ್ನು. ಇದಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಆರ್ಕೆ ಫೌಂಡೇಶನ್ ಸಂಸ್ಥಾಪಕರು ಆದಂಥ ಶ್ರೀ ವಿ ಮೋಹನ್ ಕೃಷ್ಣ ಸರ್ ಅವರು ಆಗಮಿಸಿದ್ದಾರೆ. ಅವರು ಈ ದಿನ ಇಲ್ಲಿ ಎಷ್ಟೋ ಜನಕ್ಕೆ ಉಚಿತ ಅನ್ನದಾನ ಮಾಡಿದ್ದಾರೆ. ಎಲ್ಲರೂ ಕಷ್ಟ ಬಿಲ್ಲದು ಅನ್ನದಾನ ಕೊಡ್ತಾರೆ. ಬಟ್ ಅವರು ಅದು ಈ ದಿನ ಮಾಡಿ ಎಲ್ಲರ ಮನಸ್ಸಲ್ಲೂ ಒಂದು ಚಿರಋಣಿಯಾಗಿ ನಿಂತಿದ್ದಾರೆ. ಎಲ್ಲರೂ ಈ ಮುಖಾಂತರ ನಾನು ಹೇಳೋದೇನೆಂದರೆ, ಆ ದೇವರು
ನಮ್ಮ ಮಹಾಕೃಷ್ಣ ಸರ್ ಅವರಿಗೆ ಆರೋಗ್ಯ ಮತ್ತು ಈ ದಿನ ವಿಶೇಷವಾಗಿ ಕಮ್ಮಸಂದ್ರ ಗಂಗಮ್ಮ ದೇವಸ್ಥಾನದ ಹಾಲಾಭಿಷೇಕ ಹಾಗೂ ಗಂಗಮ್ಮ ದೇವಿಗೆ ಕುಂಭಾಭಿಷೇಕವನ್ನು ಏರ್ಪಡಿಸಲಾಗಿದೆ. ಈ ದೇವಸ್ಥಾನದ ವಾರ್ಷಿಕೋತ್ಸವಕ್ಕೆ ವಿಶೇಷವಾದ ಆಹ್ವಾನಿತರಾದ ಸಮಾಜ ಸೇವಕರು ಹಾಗೂ ಬಿಜೆಪಿ ಆಕಾಂಕ್ಷಿ ಮೋಹನ್ ಕೃಷ್ಣರವರು ಈ ದೇವಿ ಪೂಜೆಗೆ ವಿಶೇಷ ಆಹ್ವಾನಿತರಾಗಿರ್ತಾರೆ. ಅದೇ ರೀತಿ ಇದೇ ಗ್ರಾಮದ ಕೋಟಿಲಿಂಗೇಶ್ವರ ಸ್ವಾಮೀಜಿಗಳಾದ ತಮ್ಮ ಮಗನಾದ ಶಿವಪ್ರಸಾದ್ರವರು ಸಹ ಈ ದೇವಸ್ಥಾನದ ಪೂಜೆಗೆ ಮುಖ್ಯ ಆಹ್ವಾನಿತರಾಗಿರ್ತಾರೆ. ಮತ್ತು ಈ ದೇವಸ್ಥಾನಕ್ಕೆ ಮುಖ್ಯವಾಗಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ತಾಲೂಕು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಕೆ ಎಂ ಗೋಪಾಲನ್ ಅವರ ಅಧ್ಯಕ್ಷತೆಯಲ್ಲಿ ಈ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿದೆ. ಈ ವಿಶೇಷ ಪೂಜೆಗೆ ಕಮ್ಮಸಂದ್ರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಬಂದು ತುಂಬ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ದೇವಸ್ಥಾನದಲ್ಲಿ ಇವತ್ತು ಗಂಗಮ್ಮ ದೇವಿಗೆ ಸಾವಿರದ ಒಂದು ಬಿಂದಿಗೆಗಳನ್ನು ದೇವಿಗೆ ಹಾಲಾಭಿಷೇಕ ಮಾಡಿರುತ್ತಾರೆ. ಮಾತಾಡ್ರಿ ನೀವು. ಬೇಗ ಬೇಗ.